ಹಾಯ್ ಎಲ್ಲರೂ ನಮಸ್ಕಾರ ಸೋಮಂತ ಸರ್, ನೀವು ನೋಡ್ತಿದ್ದೀರಾ ಸೂಪರ್ ಗೋಲ್ಡನ್ ಸೀತಾಫಲ. ಇದು ಬಂದು ಜೀರೋ ರಿಸ್ಕ್ ಬೆಳೆ. ತೋಟಗಾರಿಕೆ ಬೆಳೆಗಳಲ್ಲಿ ಜೀರೋ ರಿಸ್ಕ್ ಬೆಳೆ ಅಂದರೆ ಒಂದು ಸೀತಾಫಲ. ಇದಕ್ಕೆ ನೀವು ಬೇಸಿಗೆ ಟೈಮಲ್ಲಿ ನೀರು ಕೊಡೋಂಗಿಲ್ಲ ಸರ್, ಎಲ್ಲ ಬೆಳೆಗೆ ನೀರು ಬೇಕಾಗುತ್ತೆ. ಇದು 2 ವರ್ಷ ಮಾತ್ರ ಅದಕ್ಕೆ ನೀರು ಬೇಕಾಗುತ್ತೆ ಗಿಡ ಡೆವಲಪ್ ಆಗಲಿಕ್ಕೆ. ಒಂದು ಸಲ ಗಿಡ ಬೆಳೀತು, ಹಣ್ಣು ಹಿಡಿಬೇಕಂದ್ರೆ ಬೇಸಿಗೆ ಟೈಮಲ್ಲಿ ಒಂಚೂರು ನೀರು ಕೊಡೋಂಗಿಲ್ಲ. ಸಪೋಸ್ ಇದಕ್ಕೇನಾದರೂ ನೀವು ನೀರು ಕೊಟ್ಟರೆ ಫೇಲ್ ಆಗುತ್ತೆ. ಇದು ಅಂದರೆ ಇದು ಹಣ್ಣು ಹಿಡಿಯಲ್ಲ, ಗಿಡ ಗೊಡ್ಡ ಅಂತೀವಿ ನಾವು. ಗೊಡ್ಡ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಗೊಡ್ಡ ಅಂತೀವಿ ಗಿಡ. ಸೊ ಅದು ಹಣ್ಣು ಹಿಡಿಯಲ್ಲ. ಆಮೇಲೆ ಯಾರ್ಯಾರು ಮಾಡ್ಬೋದು ಇಂಥದನ್ನ ಅಂತಂದರೆ ಬಿಸ್ನೆಸ್ ಮ್ಯಾನು ಅಥವಾ ಜಾಬ್ ಹೋಲ್ಡರ್ಸು ಅಥವಾ ನಮಗೆ ಎಷ್ಟಾದರೂ ಬರಲಿ ನಮಗೆ ರಿಸ್ಕ್ ತೊಂದು ಬೆಳೆಯೋಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಭಾಳ ಒಂದು ಒಳ್ಳೆ ಬೆಳೆ ಅನ್ಕೋಬೋದು. ಸೊ ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ಹತ್ರ ಏನೋ ಕುರಿ ಮೇಕೆ ದನ ಏನಿದ್ರೆ ಇದು ಒಳಗಡೆ ಬಿಡ್ಬೋದು ನೀವು. ಒಳಗಡೆಯಿಂದ ಬಿಟ್ಟರೆ ನಿಮ್ಗೆ ಇದು ಗಿಡಗಳು ತಿನ್ನೋದಿಲ್ಲ, ಯಾವುದು ಪ್ರಾಣಿ ಕೂಡ ತಿನ್ನೋದಿಲ್ಲ. ಅದನ್ನು ಎಕ್ಸ್ಟ್ರಾ ಸೋರ್ಸ್ ಆಗಿ ನೀವು ಇದು ಮಾಡ್ಕೋಬೋದು. ಇಲ್ಲೆಲ್ಲ ನೋಡ್ತಾ ಇರಿ ಸರ್, ಇದೆಲ್ಲ NMKR ಸೂಪರ್ ಗೋಲ್ಡನ್, ಎರಡು ಒಂದೇ NMKR ಸೂಪರ್ ಗೋಲ್ಡನ್ ಅಂತ ನೀವು ನೋಡಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಎಲ್ಲ ಒಂದೇ ವೆರೈಟಿ ಸರ್ ಇದು, ನೀವು ಏನು ನೋಡ್ತಿದ್ದೀರಾ ಇಲ್ಲಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು.